ಮಡಿಕೇರಿ ದಸರಾ ಉತ್ಸವಕ್ಕೆ ಸರ್ಕಾರದಿಂದ ಬರುವ ಅನುದಾನದಲ್ಲಿ ದಶಮಂಟಪಗಳಿಗೆ ಅನ್ಯಾಯವಾಗದಂತೆ ಉತ್ತಮ ಅನುದಾನ ನೀಡಲು ಕ್ರಮ ಕೈಗೊಳ್ಳುವುದಾಗಿ ಶಾಸಕ ಡಾಕ್ಟರ್ ಮಂತ್ರಗೌಡ ಭರವಸೆ ನೀಡಿದರು. ನಗರದ ರಾಜದರ್ಶನ್ ಸಭಾಂಗಣದಲ್ಲಿ ನಡೆದ ದಶಮಂಟಪ ಸಮಿತಿ ಸಭೆಯಲ್ಲಿ ದಶಮಂಟಪ ಸಮಿತಿಗಳ ವಿವಿಧ ಬೇಡಿಕೆಯ ಮನವಿ ಪತ್ರವನ್ನು ಸ್ವೀಕರಿಸಿ ಬಳಿಕ ಮಾತನಾಡಿದ ಅವರು, ದಶಮಂಟಪಗಳು ಮಡಿಕೇರಿ ದಸರಾ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದು ಅವುಗಳಿಗೆ ಪ್ರಾಮುಖ್ಯತೆ ನೀಡಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ. ಈ ಹಿನ್ನೆಲೆ ಕಳೆದ ಬಾರಿ ಬಾಕಿ ಇರುವ ಅನುದಾನದೊಂದಿಗೆ ಈ ಬಾರಿ ಕೂಡ ಉತ್ತಮ ಅನುದಾನವನ್ನು ದಶಮಂಟಪಗಳಿಗೆ ನೀಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮಂತ್ರಗೌಡ ಆಶ್ವಾಸನೆ ನೀಡಿದರು. ಹಾಲಿ ಜನಪ್ರತಿನಿಧಿಗಳು ಹಾಗೂ ಮಾಜಿ ಜನಪ್ರತಿನಿಧಿಗಳೆಲ್ಲರಿಂದ ಉತ್ಸವಕ್ಕೆ ಆಹ್ವಾನ ಮಾಡುವ ಕೆಲಸ ಆಗಬೇಕೆಂದು ದಸರಾ ಸಮಿತಿಗೆ ಸೂಚಿಸಿದ ಶಾಸಕರು, ನಗರದ ರಸ್ತೆ ಕಾರ್ಯವನ್ನು ಕಡ್ಡಾಯವಾಗಿ ದಸರಾ ಉತ್ಸವಕ್ಕೂ ಮುನ್ನ ನಿರ್ವಹಿಸುವಂತೆ ನಗರಸಭಾಧ್ಯಕ್ಷರಿಗೆ ನಿರ್ದೇಶನ ನೀಡಿದರು. ನಗರಸಭಾಧ್ಯಕ್ಷ ಅನಿತಾ ಪೂವಯ್ಯ ಮಾತನಾಡಿ, ಮಡಿಕೇರಿ ನಗರದ ಸ್ವಚ್ಛತೆ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ದಶಮಂಟಪಗಳು ಸಹಕಾರ ನೀಡಬೇಕು ಎಂದರಲ್ಲದೆ ವಿಜಯದಶಮಿಯಂದು ಹೆಚ್ಚು ಪ್ರದರ್ಶನ ನೀಡುವ ಮಂಟಪಕ್ಕೆ ದಸರಾ ಸಮಿತಿಯಿಂದ ವಿಶೇಷ ಬಹುಮಾನ ನೀಡಲಾಗುತ್ತೆ ಎಂದರು. ಕೊಟ್ರೆ ನಾನು ಪೊಲೀಸ್ ಎಸ್ ಪಿ ಅವ್ರ ಹತ್ರ ಅವತ್ತು ಎಸ್ ಪಿ ಟ್ರಾಫಿಕ್ ಕರೆಸ್ತೀನಿ, ಯಾವತ್ತು ಹೇಳಿ ಶನಿವಾರ ಭಾನುವಾರ ಅವತ್ತು ನಾನು ಕರೆಸಿದಾಗ ಅಧಿಕಾರಿಗಳಿಗೆ ಅವ್ರ ಸಭೆ ಇರಲಿ, ನಿಮ್ ಕಷ್ಟ ಬಂದು ನೋಡ್ಲಿ, ಅವ್ರು ಬಂದು ನೋಡ್ಲಿ ಅದೇ ಅಂದ್ರೆ ಆ ರೋಡ್ ಮ್ಯಾಪ್ ನನ್ಗೆ ಕೊಡಿ, ನಾಲ್ಕು ಕರ್ಗಜ ಎಲ್ಲೆಲ್ಲಿ ಹೊಡ್ತಾರೆ ಒಂದು ರೋಡ್ ಮ್ಯಾಪ್ ಹೇಳಿದ್ರೆ ಅದನ್ನ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಕ್ಲೀನ್ ಮಾಡಿ ಮುಂದೆ ಮುಚ್ಚಕ್ಕೆ ಎಲ್ಲ ಜವಾಬ್ದಾರಿ ಪಬ್ಲಿಕಲಿ ಆಗಿಲ್ಲ ಅಂದ್ರೆ ವೈಯಕ್ತಿಕವಾಗಿ ನಾನು ಬಂದಾಗ ನೀವು ಅಲ್ಲಿ ನೀವು ಹಂಚ್ಕೊಳ್ಳೋದಾದ್ರೆ ನೀವು ಹಂಚ್ಕೊಳ್ಳಿ. ನಾವೆಲ್ಲರೂ ಜಾತ್ಯತ್ತಾಗೆ ಪಾರ್ಟಿ ಇಲ್ದಿದ್ದಂಗೆ ನಾವು ಈ ದಸರಾ ಮಾಡ್ತಾ ಇದೀವಿ. ನಾವೆಲ್ಲ ಒಂದಾಗಿ ಈ 2023 ದಸರಾ ಕ್ಲೀನ್ ಆಗಿ ಸ್ವಚ್ಛತೆ ಕಾಪಾಡಿಕೊಂಡು ಬೇರೆ ದಸರಾ ಕಾರ್ಯಕ್ರಮಕ್ಕಿಂತೂ ವಿಜೃಂಭಣೆ ಮಾಡಿಸೋದು ನಾವೆಲ್ಲರೂ ಸೇರಿಕೊಂಡು ಅದನ್ನ ಯಶಸ್ವಿ ಮಾಡೋದಂತ ಈ ಸಭೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಿತಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿ, ಮಂಟಪಗಳಿಗೆ ಹೆಚ್ಚಿನ ಅನುದಾನ ಕೊಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಶಾಸಕರಿಗೆ ಮನವಿ ಮಾಡಿದರು. ದಶಮಂಟಪ ಸಮಿತಿ ಅಧ್ಯಕ್ಷ ಮಂಜುನಾಥ್, ದಸರಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಬಿವೈ ರಾಜೇಶ್, ದಶಮಂಟಪ ಸಮಿತಿ ಗೌರವಾಧ್ಯಕ್ಷ ಮನು ಮಂಜುನಾಥ್, ನಿರಂಜನ್, ಕೋದಂಡರಾಮ ಮಂಟಪ ಸಮಿತಿ ಅಧ್ಯಕ್ಷ ಗೋಪಿನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ ಪಾಲ್ಗೊಂಡಿದ್ದರು.